साम्राज्य पेटे जनप्रिय ಶಾಸಕರಾದ ಬಿಜೆಪಿ ಸಮೀರ್ ಅಹಮದ್ ಖಾನ್ ಬಡವರ ಬಂಧು ಬಡವರ ಆಶಾ ಕಿರಣ ಕರ್ನಾಟಕದ ಹೋಲಿ ಗೋರಿಪಳ್ಳದಲ್ಲಿ ರೋಡ್ ಶೋ ನಡೆಸಿದರು. ಈ ರೋಡ್ ಶೋನಲ್ಲಿ ರಿಜ್ವಾನ್ ಅಸದ್ ಕೂಡ ಉಪಸ್ಥಿತರಿದ್ದರು. बाबा साहब अम्बेडकर का संविधान शहीद करने के वास्ते हमें आप वहीं को पब्लिक मीटिंग के अंदर स्टेटमेंट देता, उनकी हिम्मत कितनी रहेंगी. बाबा साहब अम्बेडकर जो संविधान बने ना, जो दलित एससी एसटी जो है ना, अब मैं फोन पब्लिक मीटिंग में स्वीच दे लेकू समझ जाओ को तो भी स्टेशन के अंदर ये कंप्लेंट देखो जमीर अहमद खान फोन करके मुझे धमकी देगा तो अरेस्ट करो कि हमारा वक्ता संविधान में होता मजबूत वक्त मजबूत अब मैं कुछ हाथ डाले तो तुम्हारा हमारा अंदाज डाले बाबा साहब अंबेडकर इला सर बाबा साहब अंबेडकर सोट बिटे और मने मने और एंटी मकल भेटी माला सीधा ऐनमे बाबा साहब अंबेडकर मने हे बाबा साहब अंबेडकर सोचा मन कूदीरा नानीन देश के लगते संविधान बर्दे मतलब साध्य अंत बर्दे साध्य अब सोचा इवतु नानी ರಾಜಕೀಯ ಜಮೀರ್ ಅಹಮದ್ ಖಾನ್ ಕುಮಾರಸ್ವಾಮಿ ಮನೆಯಲ್ಲಿ ಇಟ್ಕೊಂಡು ಬಕ್ರಿ ಜೀನ್ ಜಮಾಯ್ ಬಂದಿಲ್ಲ ಅಂತ ಮಿಲಿಸಿಗೆ ರಾಜ್ಕೋರ್ದಿ ರಾಜೀನಾಮೆ ಕೊಟ್ಟಿರೋ ನನ್ನ ಆಸೆ ಇಲ್ಲ ಸ್ವಾಮಿ, ಅಧಿಕಾರದ ಆಸೆ ಇಲ್ಲ, ನನ್ನ ಅಧಿಕಾರ ಬೇಕಾಗಿಲ್ಲ, ನನ್ನ ಅಧಿಕಾರ ಬೇಕಾಗಿಲ್ಲ, ನನ್ನ ಮಿನಿಸ್ಟ್ರಿ ಬೇಕಾಗಿಲ್ಲ, ನನ್ನ ಅಧಿಕಾರ ಎಂಜಾಯ್ ಮಾಡಲ್ಲ, ನಾನು ಈ ಜನಪ್ರೀತಿ ಇದೆಲ್ಲ ಇದನ್ನೇ ನಾನು ಎಂಜಾಯ್ ಮಾಡ್ತೀನಿ. ಇದೇ ನನ್ನ ಪವರ್, ಇದೇ ನನ್ನ ಪವರ್, ಇದೇ ನನ್ನ ಪವರ್, ಇದೇ ನನ್ನ ಪವರ್. ದಯ ಮಾಡಿ ನಿಮ್ಮಲ್ಲಿ ಇವತ್ತು ಎಲ್ಲ ಸಾಬೀತುಪಡಿಸಬೇಕಾಗ್ತದೆ. ಬಿಜೆಪಿ ಒಳಗಡೆ ಅವ್ರ ಲಾಭಕ್ಕೂ ಸಹ ಏನೇ ಮಾಡ್ತಾ ಇದ್ದಾರೆ ತಮಗೆಲ್ಲ ಗೊತ್ತಿದೆ. ಜನತಾದಲ್ಲ ಅಂತೂ ಅದು ನಿಮಗೂ ಗೊತ್ತಿದೆ. ಆಲ್ರೆಡಿ ಜನ ತೀರ್ಮಾನ ಮಾಡಿಬಿಟ್ಟಿದ್ದೀರಾ. ನಾನು ಓಪನ್ ಆಗಿ ಮಾಧ್ಯಮದಲ್ಲಿ ನಮಗೆ ಕೇಳಿಸ್ಕೊಳ್ಳಿಲ್ಲ. ನಾನು ಎಮ್ ಎಲ್ ಎ ಆಗ್ತಕ್ಕಂತ ಒಂದಿಲ್ಲ, ನಾನು ಎಮ್ ಎಲ್ ಎ ಆಗೋದು ಒಂದು ಮುಖ್ಯ ಇಲ್ಲ ಅಂತ ಅಂದ್ಬಿಟ್ಟು ರಾಜ್ಯದಲ್ಲಿ ಎಲ್ಲ ಕಡೆಗಳಲ್ಲಿ ಪ್ರವಾಸ ಮಾಡ್ತಾ ಇದ್ದೆ. ಏನಕ್ಕೆ ಕಾರಣ ಅಂದ್ರೆ ನಮ್ಮ ಒಳಗಡೆ ರಾಜಕೀಯದಲ್ಲಿ ಏನು ನಡೀತಿದೆ ಅಂತ ನನಗೆ ಗೊತ್ತಿದೆ. ಇವತ್ತೇನಾರ ಕಾಂಗ್ರೆಸ್ ಸರ್ಕಾರ ಬಂದಿಲ್ಲ ಬಿಜೆಪಿ ಸರ್ಕಾರ ಬಂದ್ಬಿಟ್ರೆ ನಾನು ನಂದಿ ಶಾಂತಿಯಿಂದ ಬದುಕಿರೋದು ಅದು ಬದುಕಕ್ಕೆ ಸಾಧ್ಯ ಆಗಲ್ಲ ಅಂತ ನಾನು ರಾಜ್ಯದಲ್ಲಿ ಎಲ್ಲ ಕಡೆ ಪ್ರವಾಸ ಮಾಡಿದೆ. ನನ್ನ ಕ್ಷೇತ್ರಕ್ಕೆ ಬಂದೇ ಇಲ್ಲ, ನಿನ್ನೆಯಿಂದಲೇ ನನ್ನ ಕ್ಷೇತ್ರಕ್ಕೆ ಬರ್ತಾರೋ. ನಮ್ಮ ಮೈಸೂರು ಜಿಲ್ಲೆ, ನಮ್ಮ ಮಂಡ್ಯ ಜಿಲ್ಲೆ, ನಮ್ಮ ಹಾಸನ ಜಿಲ್ಲೆ, ನಮ್ಮ ತುಮಕೂರು ಜಿಲ್ಲೆ ಎಲ್ಲ ಕಡೆ ಹೋಗ್ಬಂದೆ. ಮೊನ್ನೆ ಕುಮಾರಸ್ವಾಮಿ ಅವರು ಎಲೆಕ್ಷನ್ ಆದ ತಕ್ಷಣ ಮಂಡ್ಯ ಒಂದು ಮೀಟಿಂಗ್ ಕರೆದಂತೆ ಮೈಸೂರು ಮತ್ತು ಮಂಡ್ಯ ಜಿಲ್ಲೆಯವರು. ಮಂಡ್ಯ ಜಿಲ್ಲೆ ಕರೆಸಿಬಿಟ್ಟು ಹೆಂಗ ಉಪಾಯ ಏನಿದೆ ಅಂದಿದ್ದಕ್ಕೆ ಭಾಳ ಜನ ಎಮ್ ಎಲ್ ಎಗಳು ಮುಖಂಡಗಳು ಮಾತಾಡಿದಂತೆ ಇಲ್ಲ ಸರ್ ಸಮೀರ್ ಅಹಮದ್ ಖಾನ್ ಅವ್ರಿಗೆ ತಪ್ಪಾಡ್ದೆ ಸಮೀರ್ ಅಹಮದ್ ಖಾನ್ಗೆ ಬರಬಾರ್ದಾಗಿತ್ತು. ಈಗ ಸಮೀರ್ ಅಹಮದ್ ಖಾನ್ ಹೋಗಿದ್ದ ಅವ್ರು ಎಲ್ಲೆಲ್ಲಿ ಹೋಗ್ತಾವ್ರೆ, ಮುಸಲ್ಮಾನ್ ಎಲ್ಲ ಕಾಂಗ್ರೆಸ್ ಕಡೆ ಹೋಗ್ಬಿಡ್ತಾರೆ ಅಂದ್ರೆ ಕುಮಾರಸ್ವಾಮಿ ಅವ್ರು ಮಾತಾಡಿದ್ರೆ ನಮ್ಗೆ ಭಾಳ ನೋವು ತಂತು. ಏನಂತ ಹೇಳಿದ್ರೆ ಸಮೀರ್ ಅಹಮದ್ ಖಾನ್ ಬರ್ತಾನ್ರಿ, ಸಮೀರ್ ಅಹಮದ್ ಖಾನ್ ಬರ್ತಾನೆ ಹೋಗ್ತಾನೆ, ಅಲ್ಲೇ ಠಿಕಾನೆ ಹೋಗ್ತಿರೋಕೆ ಸಾಧ್ಯ ಆಗಲ್ಲ, ಅವನು ಅಲ್ಲೇ ಇರೋಕ್ಕೆ ಸಾಧ್ಯ ಆಗಲ್ಲ. ಅವ್ನು ಬರ್ತಾನೆ ಹೋಗ್ತಾನೆ, ಅವ್ನು ಹೇಳ್ತಾದ್ಮೇಲೆ ಮೂರು ದಿನ ಇತ್ತಂಗೆ, ಮೂರು ದಿನ ಇತ್ತಂಗೆ ನೀವು ಏನ್ ಮಾಡ್ಬೇಕು ಅಂತ ಗೊತ್ತಾ ಅಂತ ಅವ್ರು ಒಂದು ಸೂಚನೆ ಕೊಡ್ತಾರೆ. ಏನಂತ ಹೇಳಿದ್ದಾರೆ ಹೇಳಿ, ಸಾಬ್ರು ಅಂದ್ರೆ ಏನು ಗೊತ್ತಾ, ಇದಕ್ಕೂ ತಪ್ಪು ಆಗ್ತಾರೆ, ನಮ್ಮ ತಪ್ಪಿಗೆ ಗೊತ್ತಿಲ್ಲ, ತುಮಕೂರು ಅಂದ್ರೆ ಏನು ತಪ್ಪಿಗೆ ಗೊತ್ತಿಲ್ಲ, ಇದು ಮುಸಲ್ಮಾನ್ ಅಂದ್ರೆ ಏನು ತಪ್ಪಿಗೆ ಗೊತ್ತಿಲ್ಲ, ಏನಂದ್ರೆ ಗೊತ್ತಾ, ಜಮೀರ್ ಬರ್ತಾನೆ, ಜಮೀರ್ ಹೋಗ್ತಾನೆ, ಆ ಮೂರು ದಿನ ಇದ್ದಂಗೆ ಆ ತುಮಕೂರು ನನ್ನ ಮಕ್ಕಳಿಗೆ ದುಡ್ಡು ಕೊಟ್ಟು ಕೊಂಡ್ಕೊಳ್ಳಿ ಅನ್ನೋಂತೆ. ಖುಷಿ ಬೇಕೆ ಮಂಡ್ಯಕ್ಕೆ ಖುಷಿ ಕಾಂಕೇತಿಲ್ಲ ಜನತಾದಲ್ಲ ಬಿಜೆಪಿ ಸಾಥ್ ಹಾಕ್ಬೇಕು ಮಾನು ಮನೆಗೆ ಬಾ
आज भी होकर बच्चा इतनी गरीबी है वो ये अंदर नहीं जा सकती।